ತುಮಕೂರು ಜಿಲ್ಲಾಸ್ಪತ್ರೆ ನಿರ್ಲಕ್ಷ್ಯದಿಂದ ಗರ್ಭಿಣಿ ಸ್ತ್ರೀ ಹಾಗೂ ಎರಡು ಹೆಣ್ಣು ಶಿಶುಗಳು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವರು ಭೇಟಿ ನೀಡಿ ಪರಿಶೀಲಿಸಿದರು. ಇಬ್ಬರು ವೈದ್ಯರು ಇಬ್ಬರು ನರ್ಸ್ಗಳನ್ನು ಕರ್ತವ್ಯ ಲೋಪದಡಿ ಅಮಾನತ್ತು ಮಾಡಲಾಗಿದೆ. ಸುಮಾರು 5 ವರ್ಷದ ಹೆಣ್ಣು ಮಗಳು ಆಕೆಗಿರ್ತಕ್ಕಂತ ಒಂದು ಆಸರೆಯಾಗಿದ್ದಂತ ಒಂದು ಹೆಣ್ಣು ಮಗಳು ಇವತ್ತು ನಿಜವಾಗಿಯೂ ಕೂಡ ತಂದೆಯೂ ಕೂಡ ಇಲ್ಲವಂತೆ. 1 ವರ್ಷದಿಂದೇನೆ ಅವರು ತಂದೆ ಕೂಡ ತೀರ್ಕೊಂಡಿದ್ದಾರೆ. ಆಕೆಗೆ ಯಾರೂ ಕೂಡ ಇವತ್ತು ನಿರ್ಗತಿಗಳಾಗಿದ್ದಾರೆ. ನತದೃಷ್ಟ ಹೆಣ್ಣು ಮಗಳು ಈಗಾಗಲೇ ನಾವು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ಬಾಲಕಿಯ ಮಂದಿರದಲ್ಲಿ ಆಕೆಯನ್ನು ಇಡುವಂಥದ್ದು ಮತ್ತು ಯಾರೂ ಕೂಡ ಆಕೆಯ ಬಗ್ಗೆ ಅವರ ಸಂಬಂಧದವರು ಯಾರೂ ಕೂಡ ಬಂದು ಆಕೆಯನ್ನು ಆರೈಕೆ ಮಾಡೋದಾಗಲಿ ನೋಡ್ಕೊಳ್ಳೋದಾಗಲಿ ಆಗದೆ ಹೋದರು. 18 ವರ್ಷಗಳ ಕಾಲ ಆಕೆಗೆ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಮತ್ತು ವಸತಿ ಕಲ್ಪಿಸುವಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗ್ತದೆ. ಅದೇ ರೀತಿಯೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಆಕೆಯ ಅಕೌಂಟಲ್ಲಿ ಕೂಡ ಹಣವನ್ನು ಕೂಡ ನಾನು ಹಾಕಿಸಿ ಮುಂದೆ 18 ವರ್ಷಗಳಾದಮೇಲೆ ಆಕೆಗೆ ಉನ್ನತ ವ್ಯಾಸಂಗಕ್ಕೆ ಏನು ಬೇಕು ಅದೆಲ್ಲವನ್ನು ಕೂಡ ನಾವು ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ವೈಯಕ್ತಿಕವಾಗಿ ಕೂಡ ನಾನು ಆಕೆಯ ಅಕೌಂಟ್ನಲ್ಲಿ ಸ್ವಲ್ಪ ಡೆಪಾಸಿಟನ್ನು ಕೂಡ FDಯನ್ನು ಕೂಡ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಇದೇನೇ ಆದರೂ ಕೂಡ ಘಟನೆ ಅಂತೂ ನನಗೆ ಮತ್ತೆ ಬಹಳಷ್ಟು ನೋವನ್ನು ತರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಹೇಳ್ತಿದ್ದಾರೆ ಕೇವಲ 8-10 ದಿವಸಗಳ ಹಿಂದೆ ಬಂದಿದ್ದಾರೆ ಈ ನಗರಕ್ಕೆ ಅಂತೇಳಿ. ಆಕೆ ಯಾರೂ ಕೂಡ ಇಲ್ಲಿವರೆಗೂ ಕೂಡ ಸಾವಾಗಿದೆ. 24 ಗಂಟೆ ಆಗಿದೆ ಇವಾಗೆ. ಎಲ್ಲ ರೀತಿಯ ಪ್ರಯತ್ನ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಅವ್ರ ಸಂಬಂಧದವರು ನಮ್ಮವರು ಇದ್ದಾರೆ ಇಲ್ಲ ಅನ್ನುವಂಥದ್ದೇ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅದಕ್ಕೋಸ್ಕರನೇ ನಾವೆಲ್ಲವನ್ನೂ ಕೂಡ ನಾನು ಆರೋಗ್ಯ ಇಲಾಖೆಯನ್ನು ವಹಿಸ್ಕೊಂಡು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಆ ಪ್ರಕರಣದಲ್ಲಿ ಅವ್ರ ವೈಯಕ್ತಿಕ ಪ್ರಕರಣ ಪೊಲೀಸ್ನವರು ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಅದನ್ನ ಅವರೇ ತಿಳಿಸ್ತಾರೆ ತನಿಖೆಯಲ್ಲಿ ಆದ್ಮೇಲೆ ಅದು ಏನಾಗಿದೆ ಏನು ಆಕೆ ಯಾರು ಅದೆಲ್ಲ ನನಗೆ ಮುಖ್ಯ ಅಲ್ಲ. ಆಕೆ ಯಾವಾಗ ಬಂದರು ಯಾವಾಗ ಹೋದ್ರು ಇದೆಲ್ಲ ನನಗೇನು ಮುಖ್ಯ ಅಲ್ಲ. ನನಗೆ ಮುಖ್ಯ ಇದ್ದಿದ್ದು ಇಷ್ಟೇನೆ. ಇವತ್ತು ತುಂಬು ಇವತ್ತು ಏನು ಬಂದಿದ್ದಾರೆ ಹೆಣ್ಮಗಳು ಗರ್ಭಿಣಿ ಏನು ಬಂದಿದ್ದಾರೆ ಬಾಣಂತಿ ಏನು ಬಂದಿದ್ದಾರೆ ಆಕೆಯ ಹೆರಿಗೆ ಇಲ್ಲ ಆಗಬೇಕಾಗಿತ್ತು ಆಕೆಗೆ ಚಿಕಿತ್ಸೆ ಕೊಡಬೇಕಾಗಿತ್ತು. ಕೊಡದೇ ಇರುವಂತದ್ದು ಸರಿಯಾದ ಸಂದರ್ಭಕ್ಕೆ ಕೊಡದೇ ಇರುವಂತದ್ದು ವೈಫಲ್ಯ. ಇದನ್ನ ನಾನು ಉನ್ನತ ಮಟ್ಟದ ಅಧಿಕಾರಿಗಳು ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೇವೆ. 24 ಗಂಟೆ ಒಳಗಡೆ ಅವರ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ಎದುರು ನೋಡ್ತೇವೆ. ಅದು ಸರಿಯಾಗಿಲ್ಲದೆ ಹೋದ್ರೆ ಅದು ಅವ್ರ ಮೇಲೂ ಕೂಡ ಕ್ರಮ ಆಗ್ತದೆ. ಇಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ಇಲ್ಲಿನ ಸರ್ಕಾರ ಏನಕ್ಕೆ ಬಂದಿದೆ ಅಂತಂದ್ರೆ ಈ ಘಟನೆಯನ್ನ ಬಹಳ ಗಂಭೀರವಾಗಿ ನಾವು ನೋಡ್ತಾ ಇದ್ದೇವೆ, ಗಂಭೀರವಾಗಿ ನಾವು ಅವಲೋಕಿಸ್ತಾ ಇದ್ದೇವೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅಮಾನವೀಯವಾಗಿ ವರ್ತಿಸಿರ್ತಕ್ಕಂಥ ಯಾವುದೇ ಅಧಿಕಾರಿಗಳ ಮೇಲೂ ಕೂಡ ಮುಳಾಜಿಲ್ಲದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿದ್ದೇವೆ, ತೆಗೆದುಕೊಳ್ತೀವಿ ಕೂಡ. ಇನ್ನೂ ಕೂಡ ಹೆಚ್ಚಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದು ಅವ್ರಿಗೂ ಕೂಡ ಕ್ರಮ ಆಗ್ತದೆ. ಇದರ ಜೊತೆಗೆ ಮುಂದೆ ಯಾವುದೇ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಊರಿನಲ್ಲಿ ಈ ರೀತಿಯ ಘಟನೆ ನಡೀಬಾರದು ಅಂತೇಳಿ ಸರ್ಕಾರ ಕಾನೂನಿನಲ್ಲಿ ಕೂಡ ಬದಲಾವಣೆ ತರಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ಇಷ್ಟೊಂದು ಕೂಡ ನಿಮ್ಗೆ ಹೇಳ್ತಾ ಇದ್ದೇನೆ. ಸರ್ಕಾರ ಬಹಳ ಇದನ್ನ ಗಂಭೀರವಾಗಿ ನೋಡೋಣ. ಇವತ್ತು ಯಾವ ರೀತಿ ಇದು ಒಂದು ನಮಗೆ ದೊಡ್ಡ ಪಾಠ ಕಲಿಸಿದೆ. ಇದರ ಮೂಲಕ ಏನೆಲ್ಲ ಬಿಗಿಯಾದಂತಹ ಕ್ರಮಗಳನ್ನ ತೆಗೆದುಕೋಬೇಕು. ಇಂತಹ ಘಟನೆಗಳು ಮರುಕಳಿಸದೇ ಇರುವಂತಹ ರೀತಿಯಲ್ಲಿ ಆರೋಗ್ಯ ವ್ಯವಸ್ಥೆಗಳಲ್ಲಿ ಇನ್ನಷ್ಟು ಯಾವ ರೀತಿ ಪರಿಣಾಮಕಾರಿಯಾಗಿ ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದನ್ನ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಕೂಡ ನಾನು ಇದಕ್ಕೆ ರಚನೆ ಮಾಡಿ ಅದ್ರ ಮೇಲೆ ಏನ್ ಕ್ರಮಗಳನ್ನ ತೆಗೆದುಕೋಬೇಕು ನಾವು ಮಾಡೋದು. ಸಂದರ್ಭದಲ್ಲಿ ನಾನು ನಮ್ಮ ಸಹಪಾಠಿಗಳು ಹೇಳಿದ್ರು ಕೂಡ ಅವರಿಗೇನೆ ಮನವರಿಕೆ ಮಾಡಿಕೊಟ್ಟು
ಯಾವ ರೀತಿ ಆಡಳಿತ ಮಾಡಬೇಕು ಯಾರಿದ್ರೆ ಸರಿ ಅಂತ ಹೇಳಿ ಅವರಿಗೇನೆ ಮನವರಿಕೆ ಮಾಡಿಕೊಡುವಂತ ಕೆಲಸ ಅನೇಕ ಸಲಿ ನಾನು ಮಾಡಿದ್ದೇನೆ ಆದರೂ ಕೂಡ ಈ ಘಟನೆ ನಡೆಯಬಾರದಾಗಿತ್ತು ಇದನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಇದು ಯಾವುದೇ ಒಂದು ವಿಶ್ವಾಸನ ತರುವಂತ ಕೆಲಸ ಆಗದೆ ಆರೋಗ್ಯ ಸಾರ್ವಜನಿಕ ಆರೋಗ್ಯ ಆಸ್ಪತ್ರೆಗಳು ಇರುವಂತದ್ದು ಅತ್ಯಂತ ಕಡು ಬಡವರು ಇರುವಂತವರು ಮಧ್ಯಮ ವರ್ಗದವರು ನಿರ್ಗತಿಕರು ಇಂಥವರಿಗೆ ಆಶ್ರಯವನ್ನ ಆಶ್ರಯನ್ನ ಕಲ್ಪಿಸೋದು ಅಂತ ವ್ಯವಸ್ಥೆಗಳಲ್ಲೇ ಈ ರೀತಿಯಲ್ಲಿ ಆದಾಗ ಇಂಥ ಘಟನೆ ಒಂದು ಕಡೆ ಆದರೂ ಕೂಡ ಇಡೀ ಆರೋಗ್ಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳ ಮೇಲೇನೆ ನಂಬಿಕೆ ಜನರು ಹೊರಟೋಗು ವಿಶ್ವಾಸ ಹೊರಟೋಗು ಎಲ್ಲವೂ ಕೂಡ ಜನರಲ್ ಮಾಡ್ಲಿಕ್ಕೆ ಹೋಗಬೇಡಿ ಅನೇಕ ವರ್ಷಗಳ ಹಿಂದೆ ನೀವು ಹೋಲಿಕೆ ಮಾಡಿ ಇವತ್ತಿನ ವ್ಯವಸ್ಥೆಗಳು ಸಾರ್ವಜನಿಕ ಆರೋಗ್ಯ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯ ಸೇವೆಗಳನ್ನ ನೋಡಿ ನೀವೇನೆ ಹೋಲಿಕೆ ಮಾಡಿ ನೀವೇ ಅದಕ್ಕೆ ಏನು ಅಂಕಣ ಕೊಡ್ತೀರಿ ಕೊಡಿ ಆದ್ರೆ ಎಲ್ಲವೂ ಕೂಡ ಕೆಟ್ಟೋಗಿದೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅಂದ್ರೆ ಒಂದ್ ನಿಮಿಷ ಕೇಳ್ರಿ ಕಳೆದ 2 ವರ್ಷಗಳನ್ನ ಎಪಿಆರ್ಕೆಯಲ್ಲಿ ನಾವು ಇವತ್ತು ವ್ಯಯ ಮಾಡಿದ್ವಿ ಟ್ರೀಟ್ಮೆಂಟ್ ಆಗದೆ ಇದ್ದಿದ್ರೆ ಅಲ್ಲಲ್ಲ 45 ಲಕ್ಷ ಜನ ಸೇವೆಯನ್ನ ಪಡೆದಿದ್ದಾರೆ ಸೇವೆ ಪಡೆದಿರೇ ಇದ್ದಿದ್ರೆ ಇಷ್ಟ ಹಣ ಹಿಂಗೆ ಖರ್ಚಾಗ ಸರ್ಕಾರ ಸೇವೆ ಡೆಫಿನೆಟ್ಲಿ ಕೊಡ್ತಾ ಇದೆ ಜನರಿಗೆ ಐ ಅಗ್ರಿ ದೇರ್ ಆರ್ ಸಮ್ ಲ್ಯಾಪ್ಸಸ್ ಅಲ್ಲಲ್ಲ ಕೆಲವು ನ್ಯೂನ್ಯತೆಗಳನ್ನ ನಾನು ಒಪ್ಕೊಳ್ತಾ ಇದ್ದೀನಿ ನ್ಯೂನ್ಯತೆಗಳು ಇಲ್ಲವೇ ಇಲ್ಲ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಇದು ಅನೇಕ ದಶಕಗಳಿಂದ ಬಂದಿರತಕ್ಕಂತ ಅವ್ಯವಸ್ಥೆ ಒಮ್ಮೆಲೆ ಇವತ್ತು ಈ ವರ್ಷದಿಂದ ಹಿಂಗಾಗಿದ್ಯಾ ಆರೋಗ್ಯ ವ್ಯವಸ್ಥೆ ಏನಪ್ಪ ನೋಡ್ರಿ ನಾನು ಇವತ್ತು ರಾಜಕಾರಣ ಬೆರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ಅಲ್ಲಲ್ಲ ಕೇಳಿ ಇಲ್ಲಿ ಹೇಳ್ತೀನಿ ರಾಜಕಾರಣ ಬೆರೆಸಿ ನಾನು ಮಾತಾಡ್ಲಿಕ್ಕೆ ಬಂದಿಲ್ಲ ಒಬ್ಬ ವೈದ್ಯನಾಗಿ ಒಬ್ಬ ಆರೋಗ್ಯ ಸಚಿವನಾಗಿ ಬಂದು ಇದರಲ್ಲಿ ಏನ್ ಮಾಡಬೇಕು ಪಾರದರ್ಶಕವಾಗಿ ಅನ್ನೋದನ್ನು ಮಾತ್ರ ನಾನು ಮಾತಾಡ್ತೇನೆ ಸಿದ್ದರಾಮಯ್ಯನವರಿಗೇನು ನಾನು ಅವರು ಪ್ರತಿಕ್ರಿಯೆ ಕೊಡಬೇಕು ನಾಳೆ ಬೆಳಿಗ್ಗೆ ಕೊಡ್ತೀನಿ ಅವ್ರ ಇಲಾಖೆಯಲ್ಲಿ ಯಾವ ರೀತಿ ಆರೋಗ್ಯ ಇಲಾಖೆ ನಡೆದಿತ್ತು ಎಷ್ಟು ಶಿಶುಗಳ ಮರಣ ಆಗಿತ್ತು ಅವ್ರ ಮೈಸೂರಿನಲ್ಲಿ ಏನಾಗಿತ್ತು ಎಲ್ಲವೂ ಕೂಡ ನಾಳೆ ಹೇಳ್ತೀನಿ ಅವ್ರಿಗೆ ಅವ್ರಿಗೂ ಹೇಳ್ತೀನಿ ಕುಮಾರಸ್ವಾಮಿ ಅವ್ರಿಗೂ ಹೇಳ್ತೀನಿ ಇವತ್ತು ನಾನು ಮಾತಾಡಕ್ ಐ ಹವ್ ಕಮ್ ಹಿಯರ್ ಟು ಅಡ್ರೆಸ್ ದ ಇಶ್ಯೂ ಸೀರಿಯಸ್ ಮತ್ತೆ ಮರುಕಳಿಸಬಾರದು ಅಂತೇಳಿ ಅದಕ್ಕೆಲ್ಲ ರೀತಿಯ ಕ್ರಮವನ್ನು ಕೂಡ ಸರ್ಕಾರ ಮಾಡುತ್ತೆ ಅದಕ್ಕೇನು ಈಗ ಸಸ್ಪೆನ್ಷನ್ ಮಾಡ್ತಾ ಇರೋದು ತನಿಖೆಯ ವರದಿ ಬಂದ ಕೂಡಲೇ ಅದರಲ್ಲಿ ಈ ಬೇಜವಾಬ್ದಾರಿತನ ಇವೆಲ್ಲವೂ ಕೂಡ ಕಂಡು ಬಂದ್ರೆ ಖಂಡಿತವಾಗಿಯೂ ಕೂಡ ಅದನ್ನ ಕ್ರಿಮಿನಲ್ ಮೊಕದ್ದಮೆ ಕೂಡ ಓಡುವಂತ ಕೆಲಸ ನಾವು ವಾರಕ್ಕೆ ಪದೇ ಪದೇ ನಡೀತಾ ಇರುತ್ತೆ ವಾರಕ್ಕೆ 2-3 ಘಟನೆಯಿಂದ ಇಲ್ಲಿ ಆಸ್ಪತ್ರೆ ನೋಡಬಹುದು ಲಂಚ ದೋಪಳಿನೂ ಅಷ್ಟೇ ಇದೆ ಅಂತ ತಮಗೆ ಮಾಹಿತಿ ಇದೆ ಆದ್ರೆ ಮೇಟಿನೇ ಸರಿ ಇಲ್ಲ ಅಂದ್ಮೇಲೆ ಇಲ್ಲಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಆಡಳಿತ ವೈಫಲ್ಯ ಅಂತ ನರ್ಸ್ಕೊಂಡ ಬಲಿ ಅಮಾನತು ಮಾಡಿ ನರ್ಸ್ಕೊಂಡ್ಸರ್ಸ್ ಮೇಲೆ ಮಾತ್ರ ಮಾಡ್ತೀರಾ ಏರ್ ಲೆವೆಲ್ ಗೆ ನಾನು ಸಿಸಿಟಿವಿ ಎಲ್ಲ ನೋಡಿದ್ದೀನಿ ಅಲ್ಲಿ 3 ನರ್ಸಸ್ ಇದ್ರು ಮೊದಲು ಬಂದು ನರ್ಸಸ್ ನೇ ಅವ್ರು ಭೇಟಿ ಮಾಡ್ತಾರೆ ಡ್ಯೂಟಿ ಡಾಕ್ಟರ್ ಗೈನಿಕಾಲಜಿಸ್ಟ್ ಏನ್ ಸಣ್ಣ ಅಧಿಕಾರಿ ಅಲ್ಲ ಗೈನಿಕಾಲಜಿಸ್ಟ್ ಇವತ್ತು ನಾವು ಈಗ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಟ್ರಿಕ್ಟ್ ಸರ್ಜನ್ಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ